ओम रात्रिं प्रपद्ये जननीं सर्वभूत निवेशनीं भद्रां भगवतीं कृष्णां विश्वस्य जगतो निशां संवेशिनीं संयमिनीं ग्रहनक्षत्रमालिनीं प्रपन्नोऽहं शिवां रात्रिं भद्रे पारमशीमहि भद्रे पारमशीमह्यो नमः श्री गुरुभ्यो नमः हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸುಖಕರ ಆನಂದಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋಲಿ ನಾವು ನೋಡೋಣ. ಬಹಳ ಮುಖ್ಯವಾಗಿ ಈ ಮಾಸ ಭವಿಷ್ಯವನ್ನು ನೋಡಬೇಕಾದ್ರೆ ಗ್ರಹಸ್ಥಿತಿಗಳ ಅನುಸಾರವಾಗಿ ಬದಲಾವಣೆಗಳನ್ನು ಕುರಿತು ನಾವು ತಿಳ್ಕೋಬೇಕು. ಆ ರೀತಿಯಾದಂಥ ಬದಲಾವಣೆಗಳು ಕೆಲವೊಂದು ನಡೀತಾ ಇದೆ. 16ನೇ ತಾರೀಕು ರವಿ ಧನುಸು ರಾಶಿ ಪ್ರವೇಶ ಆಗ್ತಾ ಇದ್ದಾರೆ ನಿಮಗೆ ದ್ವಿತೀಯಾಧಿಪತಿ ಕರ್ಕಾಟಕ ರಾಶಿಯವರಿಗೆ. ಹಾಗೆ 24ನೇ ತಾರೀಕು ಡಿಸೆಂಬರು ಶುಕ್ರ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಶುಕ್ರ ನಿಮಗೆ ಲಾಭಾಧಿಪತಿ, ಅದನ್ನು ಗಮನದಲ್ಲಿಟ್ಕೋಬೇಕು, ಪ್ಲಸ್ ಸುಖಾಧಿಪತಿನೂ ಹೌದು. ಇನ್ನು 27ನೇ ತಾರೀಕು ಕುಜ ಧನುಸು ರಾಶಿಗೆ ಪ್ರವೇಶ ಆಗ್ತಾರೆ. ಅದಕ್ಕೂ ಮೊದಲು ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ. ಕರ್ಕಾಟಕ ರಾಶಿಯವರಿಗೆ ತ್ರಿಕೋಣಾಧಿಪತಿ ಪ್ಲಸ್ ಸ್ವಕ್ಷೇತ್ರದಲ್ಲಿರ್ತಾರೆ, ಅದೊಂದು ತುಂಬ ದೊಡ್ಡ ಬಲ. ಅದರ ಫಲ ಹೇಳ್ತೀನಿ ಬರ್ತೀನಿ ನಿಮಗೆ. ಇನ್ನು 28 ಬುಧ ವಕ್ರಿಯಾಗಿ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾರೆ. ಅಷ್ಟರ ಒಳಗೆ ಡಿಸೆಂಬರ್ 12ರಿಂದನೇ ವಕ್ರಿಯಾಗಿಯೇ ಇರ್ತಾರೆ ಬುಧ. ಇದು ಒಂದಂತದ ಬದಲಾವಣೆಗಳ ಮಾಹಿತಿ ಈ ತಿಂಗಳದ್ದು ಡಿಸೆಂಬರ್ದು. ಸರಿ, ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಮೊದಲು ಪಂಚಮಾಧಿಪತಿ ಹಾಗೂ ದಶಮಾಧಿಪತಿಯನ್ನು ತಗೊಳ್ಳೋಣ. ಕುಜ, ಕುಜ ನಿಮಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿ, ಸಂತಾನಕ್ಕೆ ಅಧಿಪತಿ, ನಿಮಗೆ ಬಲವಾಗಿರ್ತಕ್ಕಂಥ ಗ್ರಹ ಅಂತ ಹೇಳ್ಬೋದು ನಾವು. ಹಾಗೆ ದಶಮಾಧಿಪತಿ ವೃತ್ತಿ ಸ್ಥಾನಕ್ಕೆ ನಿಮಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಕುಜ. ನಿಮ್ಮ ವೃತ್ತಿಯ ವಿಚಾರ ಹೇಳೋದಾದರೆ ದಿನಾಂಕ 27ನೇ ತಾರೀಕಿನವರೆಗೂ, ಡಿಸೆಂಬರ್ 27ನೇ ತಾರೀಕಿನವರೆಗೂ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಾಗಲ್ಲ. ನೀವು ಮಾಡ್ತಾ ಇರ್ತಕ್ಕಂಥ ಉದ್ಯೋಗದ ವಿಚಾರದಿಲ್ಲಯಾ, ಅದು ಯಾವುದೇ ಉದ್ಯೋಗ ಇರ್ಬೋದು, ಸಣ್ಣ ಪ್ರಮಾಣ, ಮಧ್ಯಮ ಪ್ರಮಾಣ, ದೊಡ್ಡ ಪ್ರಮಾಣ ಉದ್ಯೋಗ, ಯಾವುದೇ ಥರದ ಉದ್ಯೋಗ, ಗೌರ್ಮೆಂಟ್ ಉದ್ಯೋಗ, ಯಾವುದೇ ಉದ್ಯೋಗ ತಗೊಳ್ಳಿ, ಉದ್ಯೋಗ ಅಂದರೆ ಕರ್ಮ ಅಂತ ಹೇಳ್ಬೋದು. ಕರ್ಮ ಸ್ಥಾನಾಧಿಪತಿಯಾದಂಥ ಕುಜ 27ನೇ ತಾರೀಕುವರೆಗೂ ಸ್ವಕ್ಷೇತ್ರದಲ್ಲೇ ಪಂಚಮದಲ್ಲೇ ಬಲಿಷ್ಠವಾಗಿ 80% ಇರ್ತಾರೆ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳು ಸಂತಾನಕ್ಕೆ ಪ್ರಯತ್ನ ಪಡ್ಬೋದು, ನಿಮಗೆ ಸಕ್ಸಸ್ ಆಗುತ್ತೆ. ಒಂದು, ಈ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಆಸ್ತಿ ಸಮಸ್ಯೆಗಳಿತ್ತಂದರೆ ಅದು ಪರಿಹಾರ ಆಗುತ್ತೆ. ತಂದೆ ಮಗನ ಮಧ್ಯೆ ಸಮಸ್ಯೆಗಳಿದ್ರೆ, ತಂದೆ ಮಗಳ ಮಧ್ಯೆ ಸಮಸ್ಯೆ ಇದ್ದರೆ ಸರಿ ಹೋಗುತ್ತೆ. ಅದ್ರ ಜೊತೆಗೇನಪ್ಪ ಅಂದರೆ ಪಿತೃಗಳ ಆಸ್ತಿ ಬರಬೇಕಾಗಿದ್ದರೆ ಈ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ನೀವೇ ಆಸ್ತಿ ಮಾಡಬೇಕಂದ್ರೂ ಕೂಡ ಭಾಳ ಪ್ರಶಸ್ತವಾದಂಥ ಸಂದರ್ಭ ಅದು ಕೂಡ. 16ನೇ ತಾರೀಕು ಡಿಸೆಂಬರ್ ಒಳಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಒಂದು ಲ್ಯಾಂಡ್ ತೊಗೊಳ್ಳೋದು, ಒಂದು ಜಾಗ ತೊಗೊಳ್ಳೋದು, ಒಂದು ಭೂಮಿ ತೊಗೊಳ್ಳೋದು, ಒಂದು ಫ್ಲ್ಯಾಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು ಅಥವಾ ಮನೆ ಕಟ್ಟಲಿಕ್ಕೆ ಶುರು ಮಾಡೋದು, ಇದೆಲ್ಲ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ. ಕರ್ಕಾಟಕ ರಾಶಿಯವರಿಗೆ ಪಂಚಮಾಧಿಪತಿ ಪಂಚಮದಲ್ಲಿ ಇರತಕ್ಕಂಥದ್ದು, ದಶಮಾಧಿಪತಿ ತನ್ನ ಇನ್ನೊಂದು ಸ್ವಕ್ಷೇತ್ರದಲ್ಲಿರತಕ್ಕಂಥ ಕುಜ. ಹಾಗಾಗಿ ಕುಜನಿಂದ ಸರ್ವಧ ಶತಧ ತುಂಬ ಒಳ್ಳೆಯ ಫಲ, ನಿಮಗೆ ಯಾವುದೇ ಥರದ ಸಮಸ್ಯೆ ಇಲ್ಲ, ಒಳ್ಳೆ ಖುಷಿಯಾದ ಜೀವನವನ್ನು ಕುಜನಿಂದ ನೀವು ಅನುಭವಿಸ್ಬೋದು ಡಿಸೆಂಬರ್ ತಿಂಗಳಲ್ಲಿ. ಸರಿ, ಹಾಗೆ ಕುಜ ಆಯಿತು. ಇನ್ನು ನಿಮಗೆ ಏಕಾದಶಾಧಿಪತಿ ಹಾಗೂ ಸುಖಾಧಿಪತಿ, ಕರ್ಕಾಟಕ ರಾಶಿಯವರಿಗೆ ಸುಖ ಕೊಡೋದು ಯಾರು ಅಂದರೆ ಶುಕ್ರ, ಲಾಭ ಕೊಡೋದು ಯಾರು ಅಂದರೆ ಶುಕ್ರ. ಆ ಶುಕ್ರ ಸುಮಾರು 24ನೇ ತಾರೀಕಿನವರೆಗೂ ಸ್ವಕ್ಷೇತ್ರದಲ್ಲೇ ಇರ್ತಾರೆ. ಅಂದರೆ ಡಿಸೆಂಬರ್ ತಿಂಗಳು 24ನೇ ತಾರೀಕುವರೆಗೂ ಒಳ್ಳೆಯ ಸುಖದ ಜೀವನವನ್ನು ಅನುಭವಿಸ್ತೀರಾ, ಲಾಭವನ್ನು ಹೆಚ್ಚು ಗಳಿಸ್ತೀರಾ, ಮತ್ತು ಮೇಲಾಗಿ ಲಾಭಾಧಿಪತಿ ನಿಮಗೆ ತನ್ನ ಇನ್ನೊಂದು ಸ್ವಕ್ಷೇತ್ರದಲ್ಲಿ ನೋಡಿ, ಈಗ ಪ್ರಸ್ತುತ ಗೋಚಾರದಲ್ಲಿ ಮಾಳವ್ಯ ಯೋಗ ನಡೀತಾ ಇದೆ, ಪ್ಲಸ್ ರುಚಕ ಯೋಗ ನಡೀತಾ ಇದೆ, ಶಶಮಹಾಪುರುಷ ಯೋಗ ನಡೀತಾ ಇದೆ. ಈ ಮೂರು ಯೋಗಗಳು ನಿಮಗೆ ಅಪ್ಲೈ ಆಗುವಂಥ ಸಂದರ್ಭ, ನಿಮಗೆ ಅಂತಲ್ಲ ಎಲ್ಲ ರಾಶಿಗಳಿಗೂ ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ 24ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯವರಿಗೆ ಮಾಳವ್ಯ ಯೋಗ ತುಂಬ ಅದ್ಭುತವಾದ ಫಲ. ಲಾಭಾಧಿಪತಿ ವಿಶೇಷವಾಗಿ ಸುಖಾಧಿಪತಿ ಶುಕ್ರ ಬಲಿಷ್ಠವಾಗಿದ್ದಾನೆ. ಅದಾದಮೇಲೆ 24ನೇ ತಾರೀಕು ಆದಮೇಲೆ ಶುಕ್ರ ಹೋಗುವಂಥ ಸ್ಥಾನ ಅಷ್ಟೊಂದು ಬಲ ಇಲ್ಲ. ಹಾಗಾಗಿ ಈ ಎರಡು ಯೋಗ ಸ್ವಲ್ಪ ಬಲಹೀನ ಆಗುತ್ತೆ, ಸುಖ ಕಡಿಮೆ ಆಗುತ್ತೆ, ನಿದ್ರೆ ಕಡಿಮೆ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ, ಖರ್ಚು ಹೆಚ್ಚಾಗುತ್ತೆ. ಯಾವಾಗಲಿಂದ 24ನೇ ತಾರೀಕು ಡಿಸೆಂಬರ್ ನಂತರ ಹೆಚ್ಚು ಖರ್ಚಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ರಾಶಿಯಿಂದ ತೃತೀಯಾಧಿಪತಿ ಅಂದರೆ ಬುಧ, ಹಾಗೆ ನಷ್ಟಾಧಿಪತಿ ಯಾರು ಅಂದರೆ ಬುಧ. ಬುಧ ಬಂದು ಜಾತಕದ ಪ್ರಕಾರ ಗೋಚಾರದ ಪ್ರಕಾರ ಬಲವಾಗಿಲ್ಲ, ಬಲಹೀನನಾಗಿದ್ದಾನೆ.
ಅಂದ್ರೆ ನಿಮಗೆ ಹೌಸ್ ಆಫ್ ಲಾಸ್ ಹನ್ನೆರಡನೇ ಮನೆ ಅಧಿಪತಿ ನಿಮಗೆ ಬಲಹೀನವಾದರೆ ಏನು ತೊಂದರೆ ಇಲ್ಲ ನಿಮಗೆ, ಆದರೆ ತೃತೀಯಾಧಿಪತಿ ಬಲಹೀನ ಆದರೆ ಸ್ವಲ್ಪ ಧೈರ್ಯ ಕಡಿಮೆ. ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಧೈರ್ಯ ಕಡಿಮೆ, ಹಂಚಿಕೆ ಆಗೋದು ಸ್ವಲ್ಪ ಸ್ವಲ್ಪ ಭಯ ಭಯ ಒಳಭಯ ಆಗೋದು, ಜೋರ ಬಾಗಿಲು ಬಿದ್ದರೂ ಕೂಡ ಏನೋ ಒಂಥರ ಭಯ ಆಗುವಂಥದ್ದು, ಏನಾದರೂ ತಪ್ಪು ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತೇನೆ ಅಂತ ನಿಮ್ಗೆ ಅನಿಸುವಂಥದ್ದು, ಅಥವಾ ಸಾಧಾರಣವಾಗಿ ನೀವು ಇಡುವಂಥ ಹೆಜ್ಜೆ ದ್ವಂದ್ವ ಡ್ಯುಯಲ್ ಮೈಂಡ್ ಅಂತ ಹೇಳ್ತೀವಿ, ಎರಡೆರಡು ಬಾರಿ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀರಾ, ಇದೆಲ್ಲ ಕರ್ಕಾಟಕ ರಾಶಿಯವ್ರಿಗೆ ಅಪ್ಲೈ ಆಗುತ್ತೆ. ಸ್ವಲ್ಪ ಹನ್ನೆರಡನೇ ಮನೆ ಅಧಿಪತಿ ಲಾಸ್ ಅಂತಲೇ ಹೇಳ್ತೀವಿ, ಹೌಸ್ ಆಫ್ ಲಾಸು, ಅಯನಶಯನ ಭೋಗಸ್ಥಾನ, ನಷ್ಟಸ್ಥಾನ, ವಿದೇಶಿ ಪ್ರಯಾಣ ಸ್ಥಾನ, ಇವೆಲ್ಲವನ್ನು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಬುಧ ನಿಮಗೆ ಬಲಿಷ್ಠವಾಗಿಲ್ಲ. ಮೇಲಾಗಿ ಬುಧ ವ್ಯಾಪಾರಕ್ಕೂ ಅಧಿಪತಿ, ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ, ನೀವು ವ್ಯಾಪಾರಿಗಳಾದರೆ ಕರ್ಕಾಟಕ ರಾಶಿಯವರು ಏರುಪೇರು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಏನೋ ಮಂಕ್ ಬಡ್ದಂಗಿರುತ್ತೆ, ಸ್ವಲ್ಪ ಉದಾಸೀನ ಜಾಸ್ತಿ ಆಗುತ್ತೆ, ಸ್ವಲ್ಪ ನೆಮ್ಮದಿಯಾದಂಥ ಜೀವನ ಕಡಿಮೆ ಆಗುತ್ತೆ. ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಿಗಳಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಏರುಪೇರು ಆಗುತ್ತೆ, ನಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಲಾಭ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದಿನ ಲಾಭ ಆಗ್ಬೋದು, ಒಂದಿನ ನಷ್ಟ ಆಗ್ಬೋದು, ಏರುಪೇರು ನಿಮಗೆ ಇರುವಂತಹದ್ದು. ಹಾಗಂತ ಬುಧನನ್ನು ಬಲ ಮಾಡ್ಕೋಬೇಕು ಅಂತೇನಿಲ್ಲ, ಹಂಗೂ ನೀವು ಬುಧನನ್ನು ಬಲ ಮಾಡಬೇಕು ಅಂದರೆ ಕರ್ಕಾಟಕ ರಾಶಿಯವ್ರಿಗೆ ಒಂದು ಒಳ್ಳೆ ಉಪಾಯ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನಂದರೆ ಅದ್ಭುತವಾದಂಥ ಉಪಾಯ, ಬುಧನನ್ನು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ವಿಶೇಷವಾಗಿ ನಾರಾಯಣ ಮಂತ್ರವನ್ನು ಕೇಳಬೇಕು. ನಾರಾಯಣ ಮಂತ್ರ ಅಂದರೆ ಅಷ್ಟಾಕ್ಷರಿ ಮಂತ್ರ, ಓಂ ನಮೋ ನಾರಾಯಣಾಯ, ಇದನ್ನು ಸ್ಫಟಿಸುವಂಥದ್ದು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಇದನ್ನು ಹೇಳ್ತಾ ಇದ್ರೆ ನಿಮಗೆ ಸ್ವಲ್ಪ ಏನೋ ಗುಮ್ಮ ಅನ್ನುತ್ತೆ, ತಲೆ ಒಂಥರ ಗುಮ್ಮ ಅನ್ನುತ್ತೆ, ಆಮೇಲೆ ಒಂದು ಸ್ವಲ್ಪ ಮೈಯೆಲ್ಲ ಬಿಸಿ ಆಗುತ್ತೆ. ಅಷ್ಟಾಕ್ಷರಿ ಮಂತ್ರ ಹೇಳ್ಬೇಕಾದ್ರೆ ಮೈಯೆಲ್ಲ ಬಿಸಿ ಆಗುತ್ತೆ. ನೀವು ಕುತ್ಕೊಳ್ಳಿ, ಚಕ್ಕಮಟ್ಲಾಕೊಂಡು ಕುತ್ಕೊಂಡು ಒಂದು ಚಾಪೆ ಮೇಲೋ ಮನೆ ಮೇಲೆ ಕುತ್ಕೊಂಡು ದೇವ್ರ ಹತ್ರ ಒಂದು ದೀಪ ಹಚ್ಚಿಬಿಟ್ಟು ಪ್ರತಿದಿನ ಬೆಳಗ್ಗೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಹಸ್ಕಿ ವಾಯ್ಸಲ್ಲಿ ಹೇಳಬೇಕು. ನೀವು ಮೂಗಲ್ ಹೇಳೋದು, ಗಂಟೊಳಗೆ ಹೇಳೋದು, ಮನಸ್ಸಲ್ಲಿ ಹೇಳ್ಕೊಳ್ಳೋದಲ್ಲ, ಒಂದು ಸ್ವಲ್ಪ ಜೋರಾಗಿ ಹೇಳಿ, ಏನೂ ತೊಂದರೆ ಇಲ್ಲ. 10 ಜನ ಅದನ್ನು ಕೇಳಿದ್ರೆ ಅವ್ರಿಗೂ ಒಳ್ಳೆಯದು, ಹೇಳಿದವ್ರು ನಿಮಗೂ ಒಳ್ಳೆಯದು. ಹಾಗಾಗಿ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡೋದ್ರಿಂದ ಬುಧ ನಿಮಗೆ ಸ್ಟ್ರಾಂಗ್ ಆಗ್ತಾರೆ. ಇನ್ನು ಅಷ್ಟಮ ಶನಿ ಪ್ರಭಾವದಲ್ಲಿ ಇದ್ದೀರಾ ಕರ್ಕಾಟಕ ರಾಶಿಯವರು. ಏನೇ ಅಷ್ಟಮ ಶನಿ ಪ್ರಭಾವದಲ್ಲಿದ್ದರೂ ಒಂದಂತೂ ಸತ್ಯವಾದ ಮಾತೇನಪ್ಪ ಅಂತಂದರೆ, ಶನಿ ನಿಮಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ಕಾರಣ ಕರ್ಕಾಟಕ ರಾಶಿಯವರಿಗೆ ಸಪ್ತಮಾಧಿಪತಿ ಕೂಡ ಅವರೇ. ಎಲ್ಲೋ ಒಂದು ಕಡೆ ಶುಭ ಕಾರ್ಯಗಳಿಗೆ ವಿಳಂಬ ಆಗುವಂಥದ್ದು, ಸ್ವಲ್ಪ ಲ್ಯಾಗು, ಡಿಲೇ ಆಗೋದು, ಸೋಂಬೇರಿತನ ಆಗೋದು, ಜಾಸ್ತಿ ಊಟ ಮಾಡೋದು, ನಿದ್ರೆ ಜಾಸ್ತಿ ಮಾಡೋದು, ಈ ಥರದ್ದೆಲ್ಲ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿ ಆಗಬಹುದು. ಅದನ್ನೆಲ್ಲ ನೀವೇ ಬ್ಯಾಲೆನ್ಸ್ ಮಾಡಬೇಕು, ಅದಕ್ಕೆಲ್ಲ ಪರಿಹಾರ ಕೊಡಲಿಕ್ಕೆ ಬರಲ್ಲ ಕರ್ಕಾಟಕ ರಾಶಿಯವರಿಗೆ. ಇನ್ನು ಬಹಳ ಮುಖ್ಯವಾಗಿ ನಿಮಗೆ 6ನೇ ಅಧಿಪತಿ ಹಾಗೂ ಭಾಗ್ಯಾಧಿಪತಿ ಗುರುವಿನ ಒಂದು ಪ್ರಭಾವ. ಗುರು ನಿಮ್ಮ ಜಾತಕದಲ್ಲಿ ಗೋಚಾರದಲ್ಲಿ ದಶಮ ಸ್ಥಾನದಲ್ಲಿ ಇದ್ದಾರೆ. ಈಗ ಗೋಚಾರದಲ್ಲಿ ಗುರು ದಶಮ ಸ್ಥಾನದಲ್ಲಿದ್ದಾಗ ಏನು ಫಲ ಅನ್ನುವಂಥದ್ದನ್ನು ನಾವು ನೋಡೋಣ. ದಶಮ ಭಾವ, ದಶಮ ಭಾವಕ್ಕೆ ಕಾರಕರು ಯಾರು ಗೊತ್ತಾ? ಗುರು, ರವಿ, ಬುಧ, ಶನಿ. ಸರಿ, ಹಾಗಾದರೆ ನಿಮಗೆ ದಶಮ ಸ್ಥಾನದಲ್ಲಿ ಗುರು ಇದ್ದಾರೆ, ಆದರೆ ಭಾಗ್ಯಾಧಿಪತಿ ದಶಮ ಸ್ಥಾನದಲ್ಲಿದ್ದಾರೆ, ಅದನ್ನು ತಿಳ್ಕೊಳ್ಳಿ. 9ನೇ ಮನೆ ಅಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ ಅತ್ತೆ ಮನೆಯಲ್ಲಿದ್ದಾರೆ. ರೈತರಿಗೆ ಭಾಳ ಒಳ್ಳೆಯದು, ಸ್ತ್ರೀಯರಿಗೆ ಭಾಳ ಒಳ್ಳೆಯದು ಕರ್ಕಾಟಕ ರಾಶಿಯವ್ರಿಗೆ. ಏನೇನು ಫಲ? ಆಜ್ಞಾ ಮಾನ ವಿಭೂಷಣಾನಿ ವಸನ ವ್ಯಾಪಾರ ನಿದ್ರಾ ಕೃಷಿ ಪ್ರವ್ರಜ್ಯಾಗಮ ಕರ್ಮ ಜೀವನ ಯಶೋ ವಿಜ್ಞಾನ ವಿದ್ಯಾ ಕ್ರಮಾತ್. ಏನು ಹೇಳುತ್ತೆ? 9ನೇ ಮನೆ ಅಧಿಪತಿಯಾದಂಥ ಗುರು ದಶಮ ಸ್ಥಾನದಲ್ಲಿದ್ದಾಗ, ಗುರು ದಶಮ ಸ್ಥಾನದಲ್ಲಿದ್ದಾಗ ಗೋಚಾರ ಫಲವಾಗಿ ಶಾಸ್ತ್ರಗಳನ್ನು ಹೆಚ್ಚು ಅಧ್ಯಯನ ಮಾಡ್ತೀರಾ. ಪಂಡಿತರು ಮತ್ತು ಈ ವೈದ್ಯರಿಗೆ ಡಾಕ್ಟರ್ ಪದವಿ ಓದ್ತಾ ಇರೋರು, ಉನ್ನತ ವಿದ್ಯಾಭ್ಯಾಸ ಪಾರಂಗತ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಭಾಳ ಒಳ್ಳೆಯದು. ವೇದ, ವೇದಾಂತ, ಶಾಸ್ತ್ರ, ತರ್ಕ, ಮೀಮಾಂಸ, ಆಮೇಲೆ ವಿಶೇಷವಾಗಿ ಈ ದೇವಾಲಯ ದರ್ಶನ ಮಾಡೋದು, ಹೆಚ್ಚು ಧಾರ್ಮಿಕತೆ ಬರುವಂಥದ್ದು, ಗ್ರಾಮರ್ ತುಂಬ ಚೆನ್ನಾಗಿರುತ್ತೆ, ಪ್ರೌಢಾವಸ್ಥೆಯಲ್ಲಿ ಮಾತಾಡ್ತೀರ, ಸುಮ್ಮ ಸುಮ್ಮನೆ ಲೂಸ್ ಟಾಕ್ಸ್ ಮಾತಾಡಲ್ಲ ಕರ್ಕಾಟಕ ರಾಶಿಯವರು. ಮತ್ತು ವಿಶೇಷವಾಗಿ ಜರ್ನಲಿಸ್ಟ್ಗಳಿಗೆ ಟಿ ವಿ, ಮೀಡಿಯಾ ಮತ್ತು ನ್ಯೂಸ್ ಪೇಪರು, ಈ ರಿಲೇಟೆಡ್ ಟು ಏನು ಪತ್ರಿಕೋದ್ಯಮ ಹಾಗೂ ಈ ಒಂದು ಸಂಸ್ಥೆಗಳು ಏನೇನಿದೆ, ಈ ಟಿ ವಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ, ಅವುಗಳಲ್ಲಿ ಏನಾದರೂ ಯಾರಾದರೂ ಕೆಲಸ ಮಾಡ್ತಾ ಇದೆ, ಜರ್ನಲಿಸಮ್ ಓದ್ತಾ ಇದ್ದರೆ, ಸೈಂಟಿಸ್ಟ್ಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರೆ, ಸೈಂಟಿಸ್ಟ್ಗಳಾಗಿದ್ದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಜೀವಾಂಶೆ ದ್ವಿಜ ವಿಭುಧಾ ಕರಾದಿ ಧರ್ಮೈಹಿ ಎನ್ನುವಂತೆ, ಬಂಗಾರ ವ್ಯಾಪಾರ ಮಾಡುವಂಥವರು, ಲವಣ ಅಂದರೆ ಉಪ್ಪಿನ ವ್ಯಾಪಾರ, ಉಪ್ಪು ತಯಾರಕರು, ಮೀನು ಮಾರುವಂಥವರು, ಮತ್ತು ಗಜಾಶ್ವಗಳನ್ನು ಸಂಗ್ರಹ ಮಾಡಿ ಅಂದರೆ ಅದನ್ನು ಶುಶ್ರೂಷೆ ಅಂದರೆ ಅದ್ರ ಜೊತೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ವ್ಯಕ್ತಿಗಳಿಗೆ,
ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ತೀರ್ಥಯಾತ್ರೆ ದರ್ಶನ ಮಾಡುವಂಥದ್ದು, ಹೆಚ್ಚು ಸಂಪತ್ತನ್ನು ಗಳಿಸುವಂಥ ಯೋಗ ನಿಮಗೆ ಗುರು ಕೊಡ್ತಾರೆ. ಅಧಿಕ ಜನರು ನಿಮ್ಮ ಕೀರ್ತಿ ಬಗ್ಗೆ ಮಾತಾಡ್ತಾರೆ. ಬೆಲ್ಲ ಸಕ್ಕರೆ ಸಿಹಿ ಪದಾರ್ಥಗಳು ಹೆಚ್ಚು ವ್ಯಾಪಾರ ಆಗುತ್ತೆ, ತುಂಬ ಒಳ್ಳೆಯ ಫಲ ಸಿಗುತ್ತೆ. ಆ ಥರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಗಳಿಗೆ ತುಂಬ ಒಳ್ಳೆಯದು. ಕುಟುಂಬದಲ್ಲಿ ಒಳ್ಳೆಯದಿರುತ್ತೆ, ಉದ್ಯೋಗದಲ್ಲಿ ವೃದ್ಧಿ ಇರುತ್ತೆ. ರೇಷ್ಮೆ ಉದ್ಯಮ, ಧಾನ್ಯ ಹಾಗೂ ಫಲಗಳಿಗೆ ಅದ್ಭುತವಾದಂಥ ಯೋಗವನ್ನು ಗುರು ಕೊಡ್ತಾರೆ. ಇದಲ್ಲದೆ ಏನಪ್ಪ ಅಂದರೆ, ಗುರು ಬಂದು ವಿಶೇಷವಾದಂಥ ಸ್ಥಾನ, ದಶಮ ಸ್ಥಾನದ ಹತ್ತನೇ ಮನೆಯಿಂದ ಕರ್ಮ ಅಂದರೆ ಕೆಲಸ, ಕೆಲಸದಲ್ಲಿ ವೃದ್ಧಿಯನ್ನು ಕಾಣ್ಬೋದು. ಆಪ್ತರಿಗೆ ಹೆಚ್ಚು ಸಹಾಯ ಮಾಡ್ತೀರಾ. ಪರೋಪಕಾರಾರ್ಥಂ ಇದಂ ಶರೀರಂ ಅಂಥೇಳಿ, ಪರೋಪಕಾರ ಅಂದರೆ ಧರ್ಮ ಕಾರ್ಯಗಳನ್ನು ಹೆಚ್ಚನ್ನು ಮಾಡ್ತೀರಾ. ಮತ್ತು ವಿಶೇಷವಾಗಿ ಅಧಿಕಾರ ಅನ್ನುವಂಥದ್ದು ಕೂಡ ನಮಗೆ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬೋದು. ಈ ಮಧ್ಯೆ ಒಂಬತ್ತನೇ ಭಾವಾಧಿಪತಿ ದಶಮದಲ್ಲಿದ್ದರೆ ಏನು ಫಲ ಅಂತಂದರೆ, ರಾಜನಾಗುತ್ತಾನೆ ಅಂದರೆ ಅಥವಾ ರಾಜನಂತೆ ಇರುತ್ತಾನೆ ಅಂತ ಹೇಳ್ತೀವಿ ನಾವು. ಅಂದರೆ ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಿಗೂ ಅಪ್ಲೈ ಆಗುತ್ತೆ. ಅಥವಾ ಮಂತ್ರಿ, ವಿಶೇಷವಾಗಿ ಈ ಗೌರ್ಮೆಂಟ್ ರಿಲೇಟೆಡ್ ಆಗಿ ಏನಾದರೂ ಕೆಲಸಗಳಾಗಬೇಕಾದ್ರೆ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ತುಂಬ ಒಳ್ಳೆಯದು, ಯಶಸ್ಸು ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಸ್ಥಳಾಂತರ ಆಗುವಂಥ ಸಾಧ್ಯತೆ ಅಂದರೆ ಚೇಂಜಸ್ಸು, ನೀವು ಮನೆ ಬದಲಾವಣೆ ಮಾಡೋದು, ಕೆಲಸ ಬದಲಾವಣೆ ಮಾಡೋದು, ಅಥವಾ ಏನೋ ಒಂದು ಸ್ವಲ್ಪ ಬದಲಾವಣೆಯನ್ನು ಈ ತಿಂಗಳು ಸ್ವಲ್ಪ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ. ಜನ್ರಲೈಸ್ ಆಗಿ ಹೇಳುವಂಥದ್ದಾದರೆ ಕೆಲವೊಂದು ವಿಚಾರಗಳನ್ನ ನಿಮಗೆ ಜನ್ರಲೈಸ್ ಆಗಿ ಹೇಳ್ತೀನಿ. ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ. ಪ್ರಚೋದನೆ ಹೆಚ್ಚು ಬೇಕು, ನಿಮಗೆ ಸಹಕಾರ ಕೊಡುವಂಥವ್ರು ಹೆಚ್ಚು ಬೇಕು. ನೀವೊಬ್ಬರೇ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಜೊತೆಗೆ ಸಪೋರ್ಟ್ ಬೇಕು. ಮತ್ತು ವಿಶೇಷವಾಗಿ ಆಕಸ್ಮಿಕವಾಗಿ ಸ್ವಲ್ಪ ಸ್ವಲ್ಪ ಕೋಪ ಬರುತ್ತೆ, ಕೋಪನ ಕಂಟ್ರೋಲ್ ಮಾಡಬೇಕು. ಮತ್ತು ಮಾನವೀಯತೆ ತುಂಬ ಜಾಸ್ತಿ ಇರುತ್ತೆ ನಿಮಗೆ. ಸ್ನೇಹಿತರಿಗೆ ತುಂಬ ಸಹಾಯ ಮಾಡ್ತೀರಾ, ಕುಟುಂಬಸ್ಥರಿಗೆ ತುಂಬ ಸಹಾಯ ಮಾಡ್ತೀರಾ, ಬಟ್ ಅವರಿಂದ ನಿಮಗೇನು ಸಿಗೋದಿಲ್ಲ. ಅದಲ್ಲದೆ ಏನಪ್ಪ ಅಂದರೆ, ಕುಟುಂಬ ಸದಸ್ಯರು ಅಂದರೆ ನಿಮ್ಮ ಫಸ್ಟ್ ಸರ್ಕಲ್ ಏನಿದೆ, ಅಪ್ಪ ಅಮ್ಮ ಹೆಂಡತಿ ಗಂಡ ಮಕ್ಕಳು, ಈ ಥರ ಫಸ್ಟ್ ಸರ್ಕಲ್ ಏನಿದೆ ಆ ಫಸ್ಟ್ ಸರ್ಕಲ್ ಕರ್ಕೊಂಡು ಪ್ರಯಾಣಕ್ಕೆ ಹೋಗೋದು, ದೇವರ ದರ್ಶನಕ್ಕೆ ಹೋಗೋದು. ಮತ್ತು ವಿಶೇಷವಾಗಿ ಆಹಾರ ಪದ್ಧತಿಯ ರುಚಿಯನ್ನು ಸವಿಯುವಂಥದ್ದು ಅಂದರೆ ಚೆನ್ನಾಗಿ ಒಳ್ಳೆ ಒಳ್ಳೆ ಆಹಾರವನ್ನು ನೀವು ತಿಂತೀರಾ, ಪ್ರಯಾಣ ಬರೆಸ್ತೀರಾ, ಟೂರ್ಗೆ ಹೋಗಿ ಬರ್ತೀರಾ, ಫಾರಿನ್ಗೆ ಹೋಗುವಂಥ ಸಾಧ್ಯತೆಗಳು ಅಂದರೆ ಟೂರ್ ವಿಚಾರವಾಗಿ ಹೋಗಿ ಬರುವಂಥದ್ದು, ಈ ಥರದ್ದೆಲ್ಲ ಭಾಳ ಒಳ್ಳೆಯ ಫಲ. ಸ್ವಲ್ಪ ವಿದ್ಯಾರ್ಥಿಗಳೆಲ್ಲ ಒಂದು ಕಡೆ ಏರುಪೇರಾಗುತ್ತೆ, ವ್ಯವಹಾರಸ್ಥರಿಗೂ ಏರುಪೇರಾಗುತ್ತೆ. ನಾನು ಮೊದಲೇ ಹೇಳಿದೆ ಆ ವಿಚಾರ ನಿಮಗೆ. ಇನ್ನೂ ಸ್ವಲ್ಪ ಸಂಪಾದನೆ ನಿಮಗೆ ಚೆನ್ನಾಗಾದರೂ ಕೂಡ ಅದಕ್ಕೆ ತಕ್ಕಂತೆ ಈ ಡಿಸೆಂಬರ್ ತಿಂಗಳು ಹೆಚ್ಚು ನಿಮಗೆ ಖರ್ಚು ವೆಚ್ಚಗಳಿರೋದ್ರಿಂದ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಹೊರತು ಏನೋ ಉಳಿಸೋಕ್ಕಂತೂ ಕರ್ಕಾಟಕ ರಾಶಿಯವ್ರಿಗೆ ಆಗಲ್ಲ. ಸ್ವಲ್ಪ ಮಟ್ಟಿಗೆ ನೀವು ಸಂಪೂರ್ಣ ಯಾರನ್ನು ನಂಬಕ್ಕೆ ಹೋಗ್ಬಾರ್ದು. ನಂಬಿ 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 ನೀವು ಕೆಲಸ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ನೀವು ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ. ಓವರಾಲ್ ನೋಡಿದ್ರೆ ಕರ್ಕಾಟಕ ರಾಶಿಯವ್ರಿಗೆ ಎಲ್ಲವೂ ಚೆನ್ನಾಗಿದೆ, ಕೇವಲ ಬುಧ ಮಾತ್ರ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ನೀವು ಅಷ್ಟಾಕ್ಷರಿ ಮಂತ್ರ ಜಪವನ್ನು ಮಾಡುವಂಥದ್ದು, ಓಂ ನಮೋ ನಾರಾಯಣಾಯ ಹೇಳುವ ಅಷ್ಟಾಕ್ಷರಿ ಮಂತ್ರವನ್ನು ಹೆಚ್ಚು ಜಪ ಮಾಡುವಂಥದ್ದು ಖಂಡಿತ ನಿಮಗೆ ಉತ್ತಮವಾದ ಫಲವನ್ನು ಭಗವಂತ ನೀಡ್ತಾನೆ. ಯಾವುದೇ ಥರದ ಭಯ ಹಂಚಿಕೆ ಬೇಡ ಕರ್ಕಾಟಕ ರಾಶಿಯವ್ರಿಗೆ, ಖಂಡಿತವಾಗಲೂ ಒಳ್ಳೆಯ ಫಲವನ್ನು ನೀವು ಸಿದ್ಧಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.